ಕಾಟೇರಾ ಚಿತ್ರದಿಂದ ಈ ಫೋಟೋ ಲೀಕ್ ಆಗಿದೆ. ಇದನ್ನ ಮತ್ತೆ ಆಗದೆ ಇರಂಗೆ ಸಿನಿಮಾ ತಂಡ ಸೀರಿಯಸ್ ಆಗಿ ನೋಡ್ಕೊಬೇಕು. ತರುಣ್ ಸುಧೀರ್ ಅವರು ಇವಾಗ ಬರೋ ಅಪ್ಡೇಟ್ ಅಲ್ಲಿ ಜನ ಏನ್ ಎಕ್ಸ್ಪೆಕ್ಟ್ ಮಾಡಬೇಕು, ಕತೆ, ಪ್ಲಾಟ್, ಎಮೋಷನ್ಸ್ ಇದೆಲ್ಲ ಇರಬೇಕು. ಟ್ರೈಲರ್ ಅಲ್ಲಿ ಜಾಸ್ತಿ ಫೈಟ್ಸ್ ಇರಬಾರ್ದು, ಲವ್ ಸೀಕ್ವೆನ್ಸ್ ಅಂತೂ ಇರಲೇಬಾರ್ದು, ಯಾಕಂದ್ರೆ ಬಂದಿರೋ ಎರಡು ಅಪ್ಡೇಟ್ಸು ಲವ್ ಮೇಲೇ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜೋ. ಈಗ ತಾನೇ ತರುಣ್ ಸುಧೀರ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಕಾಟೇರಾ ಸಿನಿಮಾದ ಟ್ರೈಲರ್ December 16th ರಿಲೀಸ್ ಆಗ್ತದೆ ಅಂತ. ಸೊ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಮೊದಲನೇದಾಗಿ ಕಾಟೇರಾ ಸಿನಿಮಾದ ಒಂದು ಇಮೇಜ್ ಲೀಕ್ ಆಗಿತ್ತು ಇವತ್ತು ಬೆಳಿಗ್ಗೆ ಸೋಷಲ್ ಮೀಡಿಯಾ. ಅದರಲ್ಲಿ ದರ್ಶನ್ ಅವರು ಕೂಡ ಇದ್ದರು, ಆದರೆ ನಮ್ಮ ಪುಣ್ಯಕ್ಕೆ ಅದು ಜಾಸ್ತಿ ರಿವೀಲ್ ಏನೂ ಮಾಡಿಲ್ಲ, ಅದು ಸಿನಿಮಾಗೆ ಅಫೆಕ್ಟ್ ಆಗೋ ಥರ ರೀತಿ ಇರಲಿಲ್ಲ. ಆದರೆ ಚಿತ್ರತಂಡ ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಕು ಇಶ್ಯೂನ. ಈ ಫೋಟೋ ಹೇಗೆ ಲೀಕ್ ಆಯಿತು ಅಂತ ತನಿಖೆ ನಡೆಸಿ ಇದು ಮುಂದೆ ಆಗದೇ ಇರಂಗೆ ನೋಡ್ಕೊಬೇಕು. ಈಗ ಒಂದು ಇಮೇಜ್ ಲೀಕ್ ಆಗಿದೆ, ಮುಂದೆ ಇಡೀ ಸಿನಿಮಾನೇ ಲೀಕ್ ಆಗಿಬಿಡ್ಬೋದು. ಅವರ ಇಡೀ ವರ್ಷದ ಪ್ರಯತ್ನ ಇರುತ್ತೆ, ಡೈರೆಕ್ಟರ್ ಅವ್ರದ್ದು, ಪ್ರೊಡ್ಯೂಸರ್ ಅವ್ರದ್ದು, ಹಾಗೆ ಆ್ಯಕ್ಟರ್ಸ್ದು. ನಾನು ಇವತ್ತು ಕುಮಾರ್ ಗೋವಿಂದ್ ಅವ್ರದ್ದು ಹಾಗೆ ಅವಿನಾಶ್ ಅವರ ಇಂಟರ್ವ್ಯೂಗಳು ನೋಡಿದೆ ಸೋಷಿಯಲ್ ಮೀಡಿಯಾಲಿರೋದು. ಸೊ ಅವರು ತುಂಬ ಪಾಸಿಟಿವ್ ಆಗಿದ್ದಾರೆ, ಇದು ಎಮೋಷ್ನಲ್ ಕತೆ, ಕತೆ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ನಾನು ತರುಣ್ ಸುಧೀರ್ ಅವರಿಂದ ಒಂದು ಮಾಸ್ ಆ್ಯಕ್ಷನ್ ಪ್ಯಾಕ್ಡ್ ಎಂಟರ್ಟೈನಿಂಗ್ ಹಾಗೆ ಕತೆ ಆಧಾರಿತ ಒಂದು ಎಮೋಷ್ನಲ್ ಟ್ರೈಲರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜನನ ಪ್ರಿಪೇರ್ ಮಾಡಬೇಕಾಗಿದೆ, ಅವರ ಕತೆ ಹೀಗಿರುತ್ತೆ, ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ. ಯಾವುದಾದ್ರೂ ಹೊಸ ಫೈಟ್ ಸೀಕ್ವೆನ್ಸ್ ಅಥವಾ ಯುನೀಕ್ ಫೈಟ್ ಸೀಕ್ವೆನ್ಸ್ ಇದ್ದರೆ ಅದರ ಗ್ಲಿಮ್ಸ್ನ ಟ್ರೈಲರಲ್ಲಿ ಹಾಕಿರಬೇಕು. ಲವ್ ಸೀಕ್ವೆನ್ಸ್ ಮಾತ್ರ ಖಂಡಿತವಾಗೂ ಬೇಡ, ಯಾಕಂದರೆ ಆಲ್ರೆಡಿ ಎರಡು ಸಾಂಗ್ಗಳು ಬಿಟ್ಟಿದ್ದಾರೆ. ಆ ಇಂಟರ್ವ್ಯೂವಲ್ಲಿ ಅವಿನಾಶ್ ಅವರು ಅವರ ಪಾತ್ರ ಏನಂತ ಬಿಟ್ಕೊಟ್ಟಿದ್ದಾರೆ, ಅದು ದರ್ಶನ್ ಅವರ ತಂದೆ ಪಾತ್ರ ಅಂತ. ಇದನ್ನು ತರುಣ್ ಸುಧೀರ್ ಅವರು ಸ್ವಲ್ಪ ಗುಪ್ತವಾಗಿ ಇಟ್ಟಿದ್ದಾರೆ. ಸೊ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾರಾ ಅವಿನಾಶ್ ಅವರು ಅಂತ ಕಾದು ನೋಡಬೇಕಾಗಿದೆ. ಈಗ ಒಂದು ವರ್ಷ ಆದಮೇಲೆ ದರ್ಶನ್ ಅವರ ಫ್ಯಾನ್ಸ್ ಹಾಗೆ ಮೂವಿ ಬಫ್ಸ್ ವೆಯ್ಟ್ ಮಾಡ್ತಾಯಿರೋ ಅಂಥ ಚಿತ್ರದ ಟ್ರೈಲರ್ ಬರ್ತಾಯಿದೆ. ಸೊ ಅವರು ಎಕ್ಸ್ಪೆಕ್ಟ್ ಮಾಡ್ತಾಯಿರೋ ಕ್ವಾಲಿಟಿ ಇದೆಯಾ ಅಂತ ಇವಾಗ ಗೊತ್ತಾಗುತ್ತೆ. ದರ್ಶನ್ ಅವರಂತೂ ಮೊದಲನೇ ಬಾರಿಗೆ ಈ ಥರ 1970s ಒಂದು ಪೀರಿಯಡ್ ಡ್ರಾಮಾ ಅಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರೋದು, ಎಲ್ಲರೂ ಅದೇ ಹೇಳ್ತಾ ಇರೋದು ದರ್ಶನ್ ಅವ್ರಿಗೆ ಇದು ಹೊಸ ಪಾತ್ರ, ಹೊಸ ಪಾತ್ರ. ಹಾಗೆ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಕೂಡ ಇದೆ, ಅವ್ರಿಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸ್ಕೋಪ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದು ಅವಾರ್ಡ್ ಬೇರೆ ಬರೋ ಥರ ಅಭಿನಯ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹೇಗಿರುತ್ತೆ ಅಂತ ನಿಜವಾಗ್ಲೂ ಕಾದು ನೋಡಬೇಕಾಗಿದೆ. ರಾಬರ್ಟಲ್ಲಿ ಅವ್ರಿಗೆ ಒಂದು ಮೂಗನ ಪಾತ್ರ, ಒಂದು ತೊದ್ಲನ ಪಾತ್ರ ಕೊಟ್ಟಿದ್ದರು. ಇದರಲ್ಲಿ ಇನ್ಯಾವ ಥರ ಪಾತ್ರ ಇದೆ ಅಂತ ನಾವು ನಿಜವಾಗ್ಲೂ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಕೊನೆಯದಾಗಿ ಕಾಟೇರಾ ಸಿನಿಮಾದ ಟ್ರೈಲರ್ 16th December ರಿಲೀಸ್ ಆಗ್ತದೆ. ಎಲ್ಲರೂ ನೋಡಿ, ಶೇರ್ ಮಾಡಿ, ಹಾಗೆ ಹೋಪ್ಫುಲ್ಲಿ ಒಂದು ದೊಡ್ಡ ಇವೆಂಟ್ ಮುಖಾಂತರ ಇದನ್ನ ಲಾಂಚ್ ಮಾಡ್ತಾರೆ. ಕಾಟೇರಾ ಸಿನಿಮಾದ ಎಲ್ಲ ಅಪ್ಡೇಟ್ಸ್ನ ಈ ಚಾನಲಲ್ಲಿ ಕವರ್ ಮಾಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಮೋಚಕಣಿಂದ ಟೇಕ್ ಕೇರ್. ಎತ್ಕೊಂಡು